ಚಂದದಿಂದ ಎಲ್ಲ ಚಂದ ಚಂದ ನಿಂಗೆ ಧನ್ಯವಾದ ತುಂಬು ಹೃದಯದಿಂದ ಮನದಲ್ಲೊಂದು ನನೈನಿ ನಾರಿ ತಾರಿ ನಾನನ ತರಿ ನಾನನ ಹೇ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ರಾಜ್ ಮ್ಯೂಸಿಕ್ನ ಕನೆಕ್ಟ್ ರಾಗ. ನಾನು ನಿಮ್ಮೆಲ್ಲರ ಪ್ರೀತಿಯ ವೇದಶ್ರೀ ನಾರಾಯಣ್ ಮಾತಾಡ್ತಿರೋದು. ಇವತ್ತಿನ ರಾಗದ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ಇವತ್ತಿನ ರಾಗ ಬಂದು ಪೀಲು. ಓಕೆನಾ? ನಾನು ಸಾಂಗ್ನ ಹಮ್ ಮಾಡ್ತೀನಿ, ಅದಾದಮೇಲೆ ನೀವು ಸಾಂಗ್ ಯಾವುದಂತ ಗೆಸ್ ಮಾಡಬೇಕು. ಎಷ್ಟು ದಿನ ನಾನೇ ಸಾಂಗ್ ಹಾಡ್ತಿದ್ದೆ ಮತ್ತು ಇನ್ನೊಂದು ಸಾಂಗ್ದು ಕ್ಲೂ ಕೊಡ್ತಿದ್ದೆ, ಬಟ್ ಇವಾಗೇನೋ ಸ್ವಲ್ಪ ಚೇಂಜ್ ಇರಲಿ ಅಂತ ಹಮ್ ಮಾಡ್ತೀನಿ. ಯಾವ ಸಾಂಗ್ ಅಂತ ನೀವು ನಂಗೆ ಹೇಳಬೇಕು. ವೆರಿ ಈಸಿ ಅಲ್ವಾ? ನಿಮ್ಮೆಲ್ರಿಗೂ ಈಸಿ ಆಗಲಿ ಅಂತಲೇ ನಾನು ಈ ಥರ ಒಂದು ಯೋಚನೆ ಮಾಡ್ಕೊಂಡು ಬಂದಿರೋದು ನಾನು. ಓಕೆ, ಸೊ ಸಾಂಗ್ ಇಲ್ಲಿದೆ ಕೇಳಿ. ನಾನಿ ತಾರ ತನಾನ ಚಾರಾರಿ ಚಾರಾರಿ ರಾ. ಇಷ್ಟೇ ಹಾಡ್ಬಿಟ್ರೆ ಸಾಕನ್ಸುತ್ತೆ. ಮಿಕ್ಕಿದ ನೆಕ್ಸ್ಟ್ ಕಾಲರ್ ಈಗ ಯಾರದಾರ ಕಾಲ್ ಮಾಡಿರ್ತಾರೆ ಪಕ್ಕ ಅವ್ರಿದೆ ಆನ್ಸರ್ ಮಾಡಿ ಮಾಡ್ತಾರೆ, ಐ ಆಮ್ ಶ್ಯೂರ್. ಕಾಲರ್ ರೆಡಿ ಇದ್ದಾರೆ, ಯಾರಂತ ಕೇಳೋಣ ಬನ್ನಿ. ಹಲೋ, ಹಾಯ್. ಹಲೋ, ಹಾಯ್. ರಾಜ್ ಮ್ಯೂಸಿಕ್? ಹೌದು, ರಾಜ್ ಮ್ಯೂಸಿಕ್ ಕನೆಕ್ಟ್ ರಾಗಾಗಿ ನೀವು ಕಾಲ್ ಮಾಡಿರೋದು. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಂಕಿತಾ ಅಂತ, ನಾನು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ಅಂಕಿತಾ ಅವರೇ, ಏನ್ ಮಾಡ್ತಿರೋದು ನೀವು? ನಾನು ಹೌಸ್ ವೈಫ್ ಆಗಿದ್ದೀನಿ. ಹೌಸ್ ವೈಫ್ ಆಗಿದ್ದೀರಾ? ಯಾವಾಗಿಂದ ಹೌಸ್ ವೈಫ್ ಆಗಿದ್ದೀರಾ? ಸಾರಿ, ಯಾವಾಗಿಂದ ಹೌಸ್ ವೈಫ್ ಆಗಿದ್ದೀರಾ? ನಾನು 5 ಇಯರ್ಸ್ ಆಯ್ತು. 5 ಇಯರ್ಸ್ ಆಯ್ತಾ? ಓಕೆ. ಹಸ್ಬೆಂಡ್ ಏನ್ ಮಾಡೋದು? ಅವ್ರು ಬ್ಯಾಂಕ್ ಅಲ್ಲಿ ಇದ್ದಾರೆ, ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ, ಹಂಗಾರೆ ದುಡ್ಡು ಬೇಕಂದ್ರೆ ಬ್ಯಾಂಕ್ ಇಂದ ಸೀದಾ ಬಂದ್ಬಿಡುತ್ತೆ ಮನೆಗೆ. ಅಯ್ಯೋ, ಹಾಗೆಲ್ಲ ಇಲ್ಲ, ಅಲ್ಲಿ ಎಂಪ್ಲಾಯ್ ಆಗಿರೋದವರು. ಎಂಪ್ಲಾಯ್ ಆಗಿದ್ದಾರಾ? ಓಕೆ, ಫೈನ್. ನಿಮ್ಗೆ ಮಕ್ಕಳು? ಒಂದ್ ಮಗು ಇದೆ, ನನ್ ಗರ್ಲ್ ಬೇಬಿ ಇದೆ ಒಂದು. ಹೌದಾ? ಏನ್ ಹೆಸರು? ಅವಳೆ ಸಾರೋಹಿ ಅಂತ. ಆರೋಹಿ? ಆರೋಹಿ ಹೆಸರು ಎಲ್ಲೂ ಕೇಳಿದೆನ? ಓಕೆ, ಆಶಿಕಿ, ಆಶಿಕಿ ಟು. ಓಕೆ, ಆರೋಹಿ, ವೆರಿ ನೈಸ್ ನೇಮ್. ಥ್ಯಾಂಕ್ ಯು. ಓಕೆ, ಯಾವ ಸಾಂಗ್ ಹಾಡ್ತಿದ್ದೀರಾ ನೀವು ನಂಗೋಸ್ಕರ? ಆಕ್ಚುಲಿ ನನಗೆ ತುಂಬಾ ಚೆನ್ನಾಗಿ ಹಾಡಕ್ಕೆಲ್ಲ ಬರಲ್ಲ, ಸೊ ನೀವೇ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ ನಾನು ಎಲ್ಲ ಪ್ರೊಮೋದಲ್ಲೆಲ್ಲ ನೋಡಿದೆ. ಸೊ ನೀವೇ ಒಂದು ಹಾಡು ಹೇಳ್ಬಿಡಿ ನನಗೋಸ್ಕರ. ಯಾವ ಹಾಡು ಹಾಡೋದು? ನೀವೇ ಒಂದು ಹಾಡಿರೋ ಹಾಡು, ಆಲ್ಬಮ್ ಸಾಂಗ್ ಇದೆಯಲ್ಲ ನಿಮ್ದೇ ಒಂದು, ಆ ಸಾಂಗ್ ಹಾಡ್ತೀರಾ ನಂಗೋಸ್ಕರ? ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೊಮೋ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರಿ, ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೀರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್, ಯಾಕಂದರೆ ಆಲ್ಬಮ್ ಸಾಂಗ್ ನೋಡಿ ಆ ಸಾಂಗ್ನ ರಿಕ್ವೆಸ್ಟ್ ಮಾಡಿರೋದಕ್ಕೆ. ಇನ್ನೊಂದು ಥ್ಯಾಂಕ್ಸ್, ಆ ಸಾಂಗ್ ನಿಮಗೋಸ್ಕರ ಹಾಡ್ತೀನಿ ಕೇಳಿ. ಓಕೆ, ಥ್ಯಾಂಕ್ ಯು. ಮಾರಿಸಿ ಮುತ್ತಿಡಲು ಬೇಕು ನನಗೊಪ್ಪ, ಯಾವಾಗಲೂ ತುತ್ತಿಡಲು ಬೇಕು ನನಗೊಪ್ಪ, ನಾ ಹೋಗೋ ದಾರಿಯಲ್ಲಿ ಹೂ ಹಾಸೋ ಹುಡುಗನಿಗೆ ನಾ ನೀಡುವೆ ನನ್ನನ್ನೇ, ಹಲವು ಬಗೆ ಆಸೆಗಳು ಹಲವು ಬಗೆ, ಯಾ ಮಾರಿಸಿ ಮುತ್ತಿಡಲು, ಯಾ ಮಾರಿಸಿ ಮುತ್ತಿಡಲು ಬೇಕು ನನಗೊಪ್ಪ, ಯಾವಾಗಲೂ ತುತ್ತಿಡಲು ಬೇಕು ನನಗೊಪ್ಪ. ಸಾಂಗ್ ಕೇಳ್ಬಿಟ್ಟೆ ನಾನು ತುಂಬಾ ಇಂಪ್ರೆಸ್ ಆಗ್ಬಿಟ್ಟೆ, ತುಂಬಾ ಚೆನ್ನಾಗಿದೆ ಈ ಸಾಂಗು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ಪೀಲು ಚಿತ್ರದ್ದು, ಸಾರಿ, ನಾನು ಪೀಲು ರಾಗದ್ದು ಒಂದು ಸಾಂಗ್ ಹಾಡಿದೆ, ಹಮ್ ಮಾಡಿದೆ. ಅದು ಯಾವ ಸಾಂಗ್ ಅಂತ ಗೊತ್ತಾ? ಗೊತ್ತಾಗ್ತಿಲ್ಲ ನನಗೆ. ಓಕೆ, ನೋ ಪ್ರಾಬ್ಲಮ್. ಪ್ರೋಗ್ರಾಮ್ ನೋಡ್ತಾ ಇರಿ, ಖಂಡಿತವಾಗ್ಲೂ ಯಾವ ಸಾಂಗ್ ಅಂತ ರಿವೀಲ್ ಮಾಡ್ತೀನಿ. ಓಕೆ, ನಾ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ ಅಂಕಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಆರೋಹಿಗೆ ಒಂದು ದೊಡ್ಡ ಹಾಯ್ ಅಂತ ಹೇಳಕ್ಕೆ ಹೇಳಿ. ಓಕೆನಾ? ಥ್ಯಾಂಕ್ ಯು, ಬಾ ಬಾಯ್. ಪೀಲೂರಾಗದ ಈ ಸಾಂಗ್ ಯಾವುದು ಅಂತ ನೀವು ಯೋಚನೆ ಮಾಡ್ತೀರಿ, ಯೋಚನೆ ಮಾಡಿ ಬ್ರೇಕ್ ತಗೊಂಡು ವಾಪಸ್ ಬನ್ನಿ, ಆಮೇಲೆ ಯಾವ ಸಾಂಗ್ ಅಂತ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಟೇಕ್ ಅ ಸ್ಮಾಲ್ ಸ್ಮಾಲ್ ಬ್ರೇಕ್.